ಸಿನಿಮಾ ನಟಿಯರ ಬಗ್ಗೆ ಕೇವಲವಾಗಿ ಮಾತನಾಡುತ್ತಾ ರೇಪ್ ಸೀನ್ಗಳ ಬಗ್ಗೆ ವಿಕೃತವಾಗಿ ಹೇಳಿಕೆ ನೀಡಿದ ನಟನ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಸಿನಿಮಾಗಳಲ್ಲಿ ವಿಲನ್ ಆಗಿದ್ದ ನಟ ಮನ್ಸೂರ್ ಅಲಿ ಖಾನ್ ರಿಯಲ್ ಲೈಫ್ನಲ್ಲೂ ಕೂಡ ವಿಲನ್ ಆಗಿದ್ದಾರೆ. ಲಿಯೋ ಸಿನಿಮಾದಲ್ಲಿ ನಾಯಕಿ ತ್ರಿಷಾ ಅವರನ್ನ ರೇಪ್ ಮಾಡುವಂತಹ ಸನ್ನಿವೇಶಗಳು ಇದ್ದೇ ಅಂದುಕೊಂಡಿದ್ದೆ, ಆದರೆ ಇರಲಿಲ್ಲ. ಇದ್ದಿದ್ರೆ ಅನಾಮತ್ತಾಗಿ ಎತ್ತುಕೊಂಡು ಹೋಗಿ ಬೆಡ್ ಮೇಲೆ ಬಿಸಾಕ್ತಿದ್ದೆ. ಈ ಹಿಂದೆ ಖುಷ್ಬು ಸೇರಿದಂತೆ ಹಲವರನ್ನು ಹಾಗೆಯೇ ಮಾಡಿತ್ತು ಎಂದು ಅಸಹ್ಯಕರ ಹೇಳಿಕೆಯನ್ನ ನೀಡಿದ್ರು. ಈ ಹೇಳಿಕೆ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಚೀತು ಅಂತಲೇ ನಟನಿಗೆ ಉಗಿದಿದ್ದಾರೆ. ತ್ರಿಷಾ ಬಗ್ಗೆ ಆಕ್ಷೇಪಾರ್ಹ ಕಮೆಂಟ್ಗಳನ್ನ ಮಾಡಿದ ಕಳನಟ ಮನ್ಸೂರ್ ಅಲಿಖಾನ್ ವಿರುದ್ಧ ಚಿತ್ರರಂಗದ ಅನೇಕ ಗಣ್ಯರು ಕಿಡಿಕಾರಿದ್ದಾರೆ. ಕ್ಷಮೆ ಕೇಳುವಂತೆ ಈ ಕಳನಟನಿಗೆ ಆಗ್ರಹಿಸಲಾಗಿತ್ತು, ಆದರೆ ತನ್ನ ತಪ್ಪು ಒಪ್ಪಿಕೊಳ್ಳದ ಮನ್ಸೂರ್ ಮಾತ್ರ ನಾನೇಕೆ ಕ್ಷಮೆ ಕೇಳಬೇಕು ಎಂದು ಮೊಂಡಾಟ ಮಾಡುತ್ತಿದ್ದಾರೆ. ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳಾ ಆಯೋಗ ಮಧ್ಯಪ್ರವೇಶಿಸಿತು, ದೂರು ದಾಖಲಿಸುವಂತೆ ಪೊಲೀಸ್ ಇಲಾಖೆಗೆ ಕೂಡ ತಿಳಿಸಿತ್ತು. ಇದೀಗ ಕಳನಟನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ತ್ರಿಷಾ ಬಗ್ಗೆ ಮನ್ಸೂರ್ ನೀಡಿರುವ ಹೇಳಿಕೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ನುಂಗಂಬಕ್ಕಂ ಪೊಲೀಸರು ಮನ್ಸೂರ್ ಅಲಿ ಖಾನ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ತ್ರಿಷಾ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಹಿನ್ನೆಲೆ ಚೆನ್ನೈ ಪೊಲೀಸರು ಐಪಿಸಿ ಸೆಕ್ಷನ್ 354A ಮತ್ತು 509 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಎಂದು ಎಎನ್ಐ ವರದಿ ಮಾಡಿದೆ. ಮನ್ಸೂರ್ ಅಲಿ ಖಾನ್ ತಮಿಳುನಾಡಿನ ಜನಪ್ರಿಯ ನಟ. ನೋಡಲು ವಿಲನ್ ಅಂತಿರುವ ಇವರಿಗೆ ಕಳನಟನ ಪಾತ್ರಗಳೇ ಹುಡುಕಿಕೊಂಡು ಬರ್ತಿದ್ವು. 30 ವರ್ಷಗಳ ಕಾಲ ಸಿನಿಮಾಗಳಲ್ಲಿ ನಟಿಸುತ್ತಿರುವ ಈ ನಟ ಇದೀಗ ಅವಿವೇಕಿಯ ಹಾಗೆ ಮಾತನಾಡಿದ್ದು ಮಾತ್ರ ಖಂಡನೀಯ. ಅನೇಕ ಕಳನಟರು ನಿಜ ಜೀವನದಲ್ಲಿ ಹೀರೋಗಳಾಗಿತ್ತು ನೋಡಿದ್ದೇವೆ, ರಿಯಲ್ ಲೈಫ್ನಲ್ಲಿ ಹೀರೋಗಳಾಗಿದ್ದನ್ನ ಕಂಡಿದ್ದೇವೆ, ಆದರೆ ಈತ ಮಾತ್ರ ರೀಲ್ ಮತ್ತು ರಿಯಲ್ ಎರಡರಲ್ಲೂ ಕೂಡ ವಿಲನ್ ಹಾಕಿಬಿಟ್ಟಿದ್ದಾರೆ. ಕೆಲಕಾಲ ನಟನೆಯಿಂದ ದೂರ ಉಳಿದಿದ್ದ ಈ ನಟ ಮತ್ತೆ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ರು. ಲಿಯೋ ಚಿತ್ರದಲ್ಲಿ ಕಳನಟನಾಗಿ ಕಾಣಿಸಿಕೊಂಡಿದ್ರು. ಈ ಚಿತ್ರದ ಯಶಸ್ಸು ಕಂಡಿತ್ತು. ಇದೀಗ ಲಿಯೋ ಚಿತ್ರದಲ್ಲಿ ನಾಯಕಿ ತ್ರಿಷಾ ರೇಪ್ ಸೀನ್ ಅಥವಾ ಬೆಡ್ರೂಮ್ ಸೀನ್ ಇಲ್ಲದಿರುವುದು ಬೇಸರ ತಂದಿದೆ ಎಂದಿದ್ದ ಮನ್ಸೂರ್ ವಿಡಿಯೋ ವೈರಲ್ ಆಗಿದೆ. ಮನ್ಸೂರ್ ಅಲಿ ಖಾನ್ ಹೇಳಿಕೆಗೆ ಅನೇಕ ಸೆಲೆಬ್ರಿಟಿಗಳು ಕಿಡಿಕಾರಿದ್ದಾರೆ. ಈ ವಿಚಾರದಲ್ಲಿ ಟಾಲಿವುಡ್ ಹೀರೋ ನಿತಿನ್ ಮತ್ತು ಸಚಿವೆ ರೋಸಾ ಕೂಡ ತ್ರಿಷಾ ಅವರನ್ನ ಬೆಂಬಲಿಸಿ ಕಾಮೆಂಟ್ ಮಾಡಿದ್ದಾರೆ. ಮನ್ಸೂರ್ ಅಲಿ ಖಾನ್ ಇಂತಹ ಹೇಳಿಕೆ ನೀಡಿದ್ದು ದೊಡ್ಡ ತಪ್ಪು ಎಂದು ಅನೇಕರು ಕಿಡಿಕಾರಿದ್ದಾರೆ. ಮೆಗಾಸ್ಟಾರ್ ಚಿರಂಜೀವಿ ಕೂಡ ಖಂಡಿಸಿದ್ರು. ಬಹುತೇಕರು ಈ ನಟನ ವ್ಯಕ್ತಿತ್ವವನ್ನ ಅವನ ಮಾತು ತೋರಿಸುತ್ತಿದೆ ಎಂದು ರಿಯಾಕ್ಟ್ ಕೂಡ ಮಾಡಿದ್ರು. ಜೊತೆಗೆ ಲಿಯೋ ಸಿನಿಮಾದ ನಿರ್ದೇಶಕರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಮತ್ತೆ ಆತನೊಂದಿಗೆ ನಾನು ನಟಿಸುವುದಿಲ್ಲ ಎಂದು ತ್ರಿಷಾ ಹೇಳಿಕೊಂಡಿದ್ರು. ನಟಿ ಖುಷ್ಬು ಕೂಡ ಈ ಹೇಳಿಕೆಯನ್ನ ಖಂಡಿಸಿದ್ರು. ಮನ್ಸೂರ್ ಅಲಿ ಖಾನ್ ನಂತಹ ಕೊಳಕು ಮನಸ್ಥಿತಿಯವರೊಂದಿಗೆ ಕಾನೂನು ಮೂಲಕ ಪಾಠ ಕಲಿಸಬೇಕು, ಇಲ್ಲದಿದ್ರೆ ಇಂತಹ ಗಂಡಸರ ಸಂಖ್ಯೆ ಹೆಚ್ಚಾಗುತ್ತೆ ಎಂದಿದ್ರು. ಕಾನೂನು ಮೂಲಕವೇ ಉತ್ತರಿಸುವುದಾಗಿ ಕೂಡ ತಿಳಿಸಿದ್ರು. ಒಟ್ಟಾರೆ 3 ದಶಕಗಳಿಂದ ಚಿತ್ರರಂಗದಲ್ಲಿದ್ದು ನಾಲಿಕೆಯ ಮೇಲೆ ಹಿಡಿತ ಸಾಧಿಸುವಲ್ಲಿ ವಿಫಲರಾಗಿರುವ ಮನ್ಸೂರ್ಗೆ ಇದೀಗ ಸಂಕಷ್ಟ ಎದುರಾಗಿದೆ. ಇನ್ನು ಮುಂದೆ ಇವರಿಗೆ ಸಿನಿಮಾ ಅವಕಾಶಗಳು ಕಡಿಮೆಯಾಗುವ ಸಾಧ್ಯತೆಯೂ ಕೂಡ ಇದೆ. ಈಗಾಗಲೇ ಹಲವು ಪ್ರಾಜೆಕ್ಟ್ಗಳು ಈ ನಟನ ಕೈತಪ್ಪುವ ಸೂಚನೆ ಕೂಡ ಸಿಕ್ಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.